ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ಮಂಜುನಾಥ್ ಬಾಡ್ಗಿ. ಬೆಂಗಳೂರಿನ ವಿಜಯನಗರದಲ್ಲಿರುವ ಲೇಖ್ಯ ವರ್ಷ ಅಕಾಡೆಮಿಗೆ ತಮಗೆಲ್ರಿಗೂ ಸ್ವಾಗತ. ಆಗಸ್ಟ್ 21, 22, 23 ಹಾಗೂ 24 ಒಟ್ಟು 4 ದಿನಗಳ ಕಾಲ ನಮ್ಮ ಆಕ್ಟಿವ್ ಕೋಚಿಂಗ್ ಸೆಂಟ್ರಲ್ಲಿ ಮೆಂಟಲ್ ಎಬಿಟಿ ಕ್ರ್ಯಾಶ್ ಕೋರ್ಸನ್ನು ನಡೆಸಲು ಉದ್ದೇಶಿಸಲಾಗಿದೆ. ಬೆಳಗ್ಗೆ 10 ಗಂಟೆಯಿಂದ 6 ಗಂಟೆ ಕ್ಲಾಸ್ ಇರುತ್ತೆ. ಸ್ನೇಹಿತರು, ಆಸಕ್ತರು ನನ್ನ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9845935630. ಈ ಒಂದು ವಿಡಿಯೋದಲ್ಲಿ ಮೆಂಟಲ್ ಎಬಿಟಿ ಪ್ರಶ್ನೆಯನ್ನು ಸಾಲ್ವ್ ಮಾಡೋಣ. ಎಸ್ಪೆಷಲಿ ಬೋಟ್ಸ್ ಆ್ಯಂಡ್ ಸ್ಟ್ರೀಮ್ಸ್. ಸೊ ಈ ಒಂದು ವಿಡಿಯೋದಲ್ಲಿ ಜಾಸ್ತಿ ಪ್ರಾಬ್ಲಮ್ಸ್ಗಳು ಯಾವುದ್ರ ಮೇಲೆ ಇರುತ್ತವೆ? ಬೋಟ್ಸ್ ಆ್ಯಂಡ್ ಸ್ಟ್ರೀಮ್ಸ್, ದೋಣಿ ಮತ್ತು ಪ್ರವಾಹ. ಮೊದಲಿಗೆ ಸ್ಪೀಡ್ ಆಫ್ ಎ ಬೋಟ್ ಅಲಾಂಗ್ ದ ಸ್ಟ್ರೀಮ್ ಆ್ಯಂಡ್ ಅಗೇನ್ಸ್ಟ್ ದ ಸ್ಟ್ರೀಮ್ ಆರ್ 14 km/h and 8 km/h ರೆಸ್ಪೆಕ್ಟಿವ್ಲಿ. ದ ಸ್ಪೀಡ್ ಆಫ್ ದ ಕರೆಂಟ್ ಈಸ್, ಕನ್ನಡದಲ್ಲಿ ಪ್ರವಾಹದ ಜೊತೆಗೆ ಹಾಗೂ ಪ್ರವಾಹದ ವಿರುದ್ಧ ದೋಣಿಯ ವೇಗಗಳು ಕ್ರಮವಾಗಿ 14 km/h ಹಾಗೂ 8 km/h. ಹಾಗಾದರೆ ಪ್ರವಾಹದ ವೇಗ ಏನು? ಯುವರ್ ಆಪ್ಷನ್ಸ್ ಆರ್ 11 km/h, 6 km/h, 5.5 km/h ಆ್ಯಂಡ್ 3 km/h. ಪ್ರವಾಹದ ಜೊತೆಗೆ ವೇಗಗಳು ಕೂಡಲ್ಪಡುತ್ತವೆ. ಸೊ ಸ್ಪೀಡನ್ನು ಕೂಡಿಸಿದ್ರೆ ಎಷ್ಟು ಬರುತ್ತದೆ? 14. ಇದು ಕೊಟ್ಟಿದ್ದಾನೆ. ಪ್ರವಾಹದ ವಿರುದ್ಧ ಅಂದರೆ ವೇಗಗಳು ಕಳೆಯಲ್ಪಡುತ್ತವೆ, ಅದು ಕೂಡ ಕೊಟ್ಟಿರೋದು 8. ಇವುಗಳನ್ನು ಹೇಳ್ತೀವಿ ಏಕಕಾಲಿಕ ಸಮೀಕರಣಗಳು, ಸೈಮಲ್ಟೇನಿಯಸ್ ಇಕ್ವೇಷನ್ಸ್. ಮಿಕ್ಸ್ ಮಾಡಿಬಿಟ್ರೆ ಪ್ಲಸ್ ಸಿ ಮೈನಸ್ ಸಿ ಹೋಗ್ಬಿಡುತ್ತೆ, ದೇ ವಿಲ್ ಗೆಟ್ ಡೈಲ್ಯೂಟೆಡ್. ಇವೆರಡು ಮಿಕ್ಸ್ ಮಾಡಿದ್ರೆ 2b, ಇವೆರಡು ಮಿಕ್ಸ್ ಮಾಡಿದ್ರೆ 22. 2b ಅಂದರೆ 22, ಒಂದೇ ಬಿ ಅಂದರೆ 11. ಬಿನ ಬೆಲೆ 11. ಬಿ ಅಂದರೆ ಏನು? ಬಿ ಅಂದರೆ ನಿಂತ ನೀರಿನಲ್ಲಿ ದೋಣಿಯ ವೇಗ. ಸೊ ಬಿ ಪ್ಲಸ್ ಸಿ ಎಷ್ಟಿದೆ? 14 ಇದೆ. ಬಿನೇ 11 ಆಗಿಬಿಟ್ರೆ ಸಿ ಎಷ್ಟಾಗಿ ಬಿಡುತ್ತದೆ? 3 ಆಗಿ ಬಿಡುತ್ತದೆ. ಯಾಕೆಂದರೆ 11 3 14. ಸೊ ಕೊನೆಯ ಆಪ್ಷನ್ 3 km/h ಸರಿಯಾದ ಉತ್ತರ. ಓಕೆ, ಇದು ಬೋಟ್ಸ್ ಆ್ಯಂಡ್ ಸ್ಟ್ರೀಮ್ಸ್ ಹಾಗೂ ಏಕಕಾಲಿಕ ಸಮೀಕರಣಗಳು, ಮಿಕ್ಸ್ಚರ್ ಆಫ್ ಟು ಟಾಪಿಕ್ಸ್. ಪ್ರವಾಹದ ಜೊತೆಗೆ ಹೋಗೋದಾದರೆ ಕೂಡಿಸ್ಬೇಕು, ಪ್ರವಾಹದ ವಿರುದ್ಧ ಹೋಗೋದಾದರೆ ಮೈನಸ್ ಮಾಡಬೇಕು. ಬಿ ಅಂದರೆ ನೀರು ಸುಮ್ಮನೆ ಇದ್ದರೆ ಬೋಟ್ ಯಾವ ಸ್ಪೀಡಲ್ಲಿ ಹೋಗುತ್ತದೆ, ಸಿ ಅಂದರೆ ನೀರು ಯಾವ ಸ್ಪೀಡಲ್ಲಿ ಹರಿತಾ ಇದೆ. ಮುಂದಿನ ಪ್ರಶ್ನೆ ನೋಡೋಣ ಬನ್ನಿ. ದ ಸ್ಪೀಡ್ ಆಫ್ ದ ಬೋಟ್ ಅಲಾಂಗ್ ದ ಸ್ಟ್ರೀಮ್ ಈಸ್ 12 km/h ಆ್ಯಂಡ್ ಅಗೇನ್ಸ್ಟ್ ದ ಸ್ಟ್ರೀಮ್ ಇಟ್ ಈಸ್ 8 km/h. ದ ಟೈಮ್ ಟೇಕನ್ ಬೈ ದ ಬೋಟ್ ಟು ಸೇಲ್ 24 km ಇನ್ ಸ್ಟಿಲ್ ವಾಟರ್ ಈಸ್. ಪ್ರವಾಹದ ಜೊತೆಗೆ ದೋಣಿಯ ವೇಗ 12 km/h ಹಾಗೂ ಪ್ರವಾಹದ ವಿರುದ್ಧ ದೋಣಿಯ ವೇಗ 8 km/h. ನಿಂತ ನೀರಿನಲ್ಲಿ ಆ ದೋಣಿಯು 24 km ದೂರವನ್ನು ಕ್ರಮಿಸಲು ತೆಗೆದುಕೊಂಡ ಸಮಯ ಎಷ್ಟು? ಪ್ರವಾಹದ ಜೊತೆಗೆ ಅಂದರೆ ಕೂಡಿಸ್ಬೇಕು ಸ್ನೇಹಿತರೆ, 12. ಪ್ರವಾಹದ ವಿರುದ್ಧ ಅಂದರೆ ಮೈನಸ್ ಮಾಡಬೇಕು, 8. ಮಿಕ್ಸ್ ಮಾಡಿಬಿಟ್ರೆ ಇವೆರಡು ಹೋಗುತ್ತವೆ. ಇವೆರಡು ಕೂಡಿಸಿದ್ರೆ 2b, ಅವೆರಡು ಕೂಡಿಸಿದ್ರೆ 20. 2b ಅಂದರೆ 20, ಒಂದೇ ಬಿ ಅಂದರೆ 10. ಬಿ ಅಂದರೆ ಏನು? ಬೋಟ್ ಸ್ಪೀಡ್ ಇನ್ ಸ್ಟಿಲ್ ವಾಟರ್, ನಿಂತ ನೀರಿನಲ್ಲಿ ದೋಣಿಯ ವೇಗ. 10 km ದೂರ ಹೋಗಲು, ನೀರು ಸುಮ್ಮನೆ ಇದ್ದಾಗ 10 km ದೂರ ಹೋಗಲು ದೋಣಿಗೆ ಎಷ್ಟು ಗಂಟೆ ಬೇಕು? 1 hour ಬೇಕು. ನಮಗೆ ಸದ್ಯಕ್ಕೆ ನಿಂತ ನೀರಿನಲ್ಲಿ ದೋಣಿ ಎಷ್ಟು ದೂರ ಹೋಗಬೇಕಾಗಿದೆ? 24 km ಹೋಗಬೇಕಾಗಿದೆ. ಹಾಗಾದರೆ ಎಷ್ಟು ಗಂಟೆ ಬೇಕು? ಬಲಗಡೆ ಯಾವಾಗಲೂ ಕ್ವಶನ್ ಮಾರ್ಕ್, ಫಸ್ಟ್ ಇರೋದು ಯಾವಾಗಲೂ ಕೆಳಗಡೆ, ಮಿಕ್ಕಿದ್ದೆಲ್ಲ ಮೇಲ್ಗಡೆ. ಸೊ 24/10 ಅಂದ್ಬಿಟ್ರೆ 2.4.
So third option is the correct answer, 2.4 hours. मूर्नि ऑप्शन मूर्नि आके ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಹೋಗೋಣ ಬನ್ನಿ. 20ನೇ ಪ್ರಶ್ನೆ. ಎ ಮ್ಯಾನ್ ಕ್ಯಾನ್ ರೋ 6 km/h ಇನ್ ಸ್ಟಿಲ್ ವಾಟರ್. ದ ಸ್ಪೀಡ್ ಆಫ್ ದ ಕರೆಂಟ್ ಈಸ್ 2 km/h. ಹಿ ಟೇಕ್ಸ್ 4 hours ಮೋರ್ ಇನ್ ಅಪ್ ಸ್ಟ್ರೀಮ್ ದ್ಯಾನ್ ದ ಡೌನ್ ಸ್ಟ್ರೀಮ್ ದ ಡಿಸ್ಟೆನ್ಸ್ ಈಸ್. ಕನ್ನಡದಲ್ಲಿ ನಿಂತ ನೀರಿನಲ್ಲಿ ದೋಣಿಯ ವೇಗ 6 km/h. ನೀರು ಸುಮ್ಮನೆ ಇದ್ರೆ ಬೋಟ್ ಯಾವಾಗ ಹೋಗುತ್ತದೆ? 6 km/h. ದ ಸ್ಪೀಡ್ ಆಫ್ ದ ಕರೆಂಟ್ ಈಸ್ 2. ನೀರು ಕೂಡ ಹರಿತಾ ಇದೆ, ಯಾವ ಸ್ಪೀಡ್ ಅಲ್ಲಿ? 2 km/h. ಈಗ ಅವನು ಪ್ರವಾಹದ ವಿರುದ್ಧ ಹೋಗುವಾಗ 4 ಗಂಟೆ ಜಾಸ್ತಿ ಟೈಮ್ ತಗೊಳ್ತಾ ಇದ್ದಾನೆ, ಹಾಗಾದ್ರೆ ಡಿಸ್ಟೆನ್ಸ್ ಏನು ಅಂತ ಕೇಳಿರು. ಈಗ ನೋಡಿ, ಪ್ರವಾಹದ ಜೊತೆಗೆ ಅಂದ್ರೆ ಡೌನ್ ಸ್ಟ್ರೀಮ್ ಕೂಡಿಸ್ಬೇಕು. ಅಲಾಂಗ್ ದ ಸ್ಟ್ರೀಮ್ ಪ್ರವಾಹದ ಜೊತೆಗೆ ಕೂಡಿಸಿ 6 + 2 = 8 ಆಯಿತು. ಪ್ರವಾಹದ ವಿರುದ್ಧ ಅಂದರೆ ಅಪ್ ಸ್ಟ್ರೀಮ್, ಪ್ರವಾಹದ ವಿರುದ್ಧ ಅಗೇನ್ಸ್ಟ್ ಸ್ಟ್ರೀಮ್ ಮೈನಸ್ ಮಾಡಿ 6 - 2 = 4. ಹೋಗುವಾಗ ಫಾಸ್ಟ್ ಹೋಗುತ್ತಾನೆ 8 km/h ಪ್ರವಾಹದ ಜೊತೆಗೆ, ಬರುವಾಗ ಪ್ರವಾಹದ ವಿರುದ್ಧ ಸ್ಲೋ ಆಗಿ ಬರಬೇಕಾಗುತ್ತದೆ 4 km/h. ಸೊ ಹೋಗುವಾಗ 8, ಬರುವಾಗ 4, ಎರಡೂ ಸ್ಪೀಡ್ ಅನ್ನ ಮಲ್ಟಿಪ್ಲೈ ಮಾಡಿ ಮೇಲೆ ಮೈನಸ್ ಮಾಡಿ ಕೆಳಗೆ ಇಂಟು ದ ಡಿಫ್ರೆನ್ಸ್ ಬಿಟ್ವೀನ್ ದ ಟೈಮ್ ಟೇಕನ್, ತೆಗೆದುಕೊಂಡ ಸಮಯಗಳ ಮಧ್ಯದ ವ್ಯತ್ಯಾಸ ಎಷ್ಟಿದೆ? 4 ಗಂಟೆ ಇದೆ. ಕ್ಯಾನ್ಸಲ್ ಮಾಡಿಬಿಟ್ಟು ಆನ್ಸರ್, 8 ರಲ್ಲಿ 4 ಆದರೆ 4, ಇಲ್ಲೂ 4, ಅಲ್ಲೂ 4 ಹೋಯ್ತು. 8 × 4 = 32, ಕೊನೆಯ ಆಪ್ಷನ್. ದಟ್ ಈಸ್ ದ ಕರೆಕ್ಟ್ ಆನ್ಸರ್. ಈ ಟ್ರಿಕ್ ಯಾವಾಗ ಯೂಸ್ ಮಾಡಬೇಕು ಸ್ನೇಹಿತರೆ? ಎರಡು ಸ್ಪೀಡುಗಳು ಗೊತ್ತು, ಕೇಳ್ತಾ ಇರೋದು ಡಿಸ್ಟೆನ್ಸ್, ದೂರ ಕೇಳಬೇಕು. ಎರಡು ಸ್ಪೀಡನ್ನು ಕೊಟ್ಟು ಡಿಸ್ಟೆನ್ಸ್ ಕೇಳಿದಾಗ ಮಾತ್ರ ಈ ಟ್ರಿಕ್. ಟ್ರಿಕ್ ಏನು ಅಂದರೆ, ಎರಡು ಸ್ಪೀಡನ್ನು ಮಲ್ಟಿಪ್ಲೈ ಮಾಡಿ ಮೇಲೆ ಮೈನಸ್ ಮಾಡಿ ಕೆಳಗಡೆ ಇಂಟು ತೆಗೆದುಕೊಂಡ ಸಮಯಗಳ ಮಧ್ಯದ ವ್ಯತ್ಯಾಸ, ದ ಡಿಫ್ರೆನ್ಸ್ ಬಿಟ್ವೀನ್ ದ ಟೈಮ್ ಟೇಕನ್. ಈಸಿಯಾಗಿ ಈ ಪ್ರಾಬ್ಲಮನ್ನು ನಾವು ಈ ರೀತಿಯಾಗಿ ಟ್ರಿಕ್ನ ಸಹಾಯದಿಂದ ಮ್ಯಾನೇಜ್ ಮಾಡ್ಬೋದು. ಮುಂದಿನ ಪ್ರಶ್ನೆ. ನಿಂತ ನೀರಿನಲ್ಲಿ ಗಂಟೆಗೆ 5 km ವೇಗದಲ್ಲಿ ದೋಣಿಯು 1 km ಅಗಲವಿರುವ ನದಿಯನ್ನು ದಾಟಲು 15 ನಿಮಿಷ ತೆಗೆದುಕೊಳ್ತಾ ಇದೆ. ಹಾಗಾದರೆ ನದಿ ನೀರಿನ ಹರಿವಿನ ವೇಗ 1 ಗಂಟೆಗೆ ಎಷ್ಟು km/h ಆಗಿದೆ? ನಿಂತ ನೀರಿನಲ್ಲಿ ದೋಣಿ ಯಾವ ಸ್ಪೀಡಲ್ಲಿ ಓಡಾಡ್ತಾ ಇದೆ? 5. ಇದು 5. ಕೇಳ್ತಾ ಇರೋದು ಸಿ. ವಿ ವಾಂಟ್ ದ ವ್ಯಾಲ್ಯೂ ಆಫ್ ಸಿ. ಈಗ 1 km ಅಗಲ ಇರೋ ನದಿಯನ್ನು ದಾಟಲಿಕ್ಕೆ 15 ನಿಮಿಷ ತಗೊಳ್ತಾ ಇದೆ. ಇಲ್ಲಿಂದ ಇಲ್ಲಿಗೆ 1 km ಇದೆ, ಅದನ್ನು ದಾಟೋದಕ್ಕೆ ಬೋಟ್ ಎಷ್ಟು ಟೈಮ್ ತಗೊಳ್ತಾ ಇದೆ? 15 ನಿಮಿಷ ಟೈಮ್ ತಗೊಳ್ತಾ ಇದೆ. 15 ನಿಮಿಷದಲ್ಲಿ 1 km ದೂರ ಹೋಗುತ್ತೆ, ಅದರ ಅರ್ಥ 30 ನಿಮಿಷಕ್ಕೆ ಎಷ್ಟು ದೂರ ಹೋಗುತ್ತೆ? 2 km ಹೋಗುತ್ತದೆ. 60 ನಿಮಿಷ, 60 ನಿಮಿಷ ಅಂದರೆ 1 hour, 1 hour ಎಷ್ಟು ದೂರ ಹೋಗ್ತಾ ಇದೆ? 4 km ಹೋಗ್ತಾ ಇದೆ. ಡಬಲ್ ಮಾಡ್ತಾ ಹೋಗಿ, 15 ನಿಮಿಷಕ್ಕೆ 1, 15 ಡಬಲ್ 30 ನಿಮಿಷಕ್ಕೆ 1 ಡಬಲ್ 2, 30 ನಿಮಿಷದ ಡಬಲ್ 1 ಗಂಟೆಗೆ 2 ಡಬಲ್ 4. ಸೊ ಬೋಟ್ ಯಾವ ಸ್ಪೀಡಲ್ಲಿ ಓಡಾಡ್ತಾ ಇದೆ? 4 km/h ವೇಗದಲ್ಲಿ ಓಡಾಡ್ತಾ ಇದೆ. ನೀರು ಸುಮ್ಮನೆ ಇದ್ದಿದ್ರೆ 5 ಓಡಾಡ್ತಾ ಇತ್ತು, ಆದರೆ ಇವಾಗ 4 ಓಡಾಡ್ತಾ ಇದೆ. ಅದರ ಅರ್ಥ 1 ಕಡಿಮೆ. 1 ಯಾಕೆ ಕಡಿಮೆ ಅಂದರೆ ಅದು ಪ್ರವಾಹದ ವೇಗ. ಓಕೆ, ಪ್ರವಾಹ ನಮ್ಮನ್ನು ಏನು ಮಾಡ್ತಾ ಇರುತ್ತೆ? ತಡೆ ಹಿಡಿತಾ ಇರುತ್ತೆ ಸ್ನೇಹಿತರೆ. ಸೊ ತಡೆ ಹಿಡಿಯೋದ್ರಿಂದ ನಾವು ಸ್ಲೋ ಬರಬೇಕಾಗತ್ತೆ. 5 - 1 = 4. 5 - 1 = 4. ಹಾಗಾಗಿ ಕರೆಂಟ್ ಸ್ಪೀಡ್ ಏನಿರಲಿಕ್ಕೆ ಬೇಕು? 1 km/h ಇರಲೇಬೇಕು. ಸೊ ಮೊದಲನೇ ಆಪ್ಷನ್ ಸರಿಯಾದ ಉತ್ತರ ಆಗುತ್ತದೆ. ಇನ್ನು ಈ ಡಿಗ್ರಿ ಸೆಲ್ಸಿಯಸ್ ಮತ್ತು ಡಿಗ್ರಿ ಫ್ಯಾರನ್ ಹೀಟ್ ಯಾವ ಥರ ನಾವು ಕನ್ವರ್ಟ್ ಮಾಡಬೇಕು? ಇದು ಯಾಕೆ ಇಂಪಾರ್ಟೆಂಟ್ ಅಂದರೆ ಸ್ನೇಹಿತರೆ, ಇತ್ತೀಚೆಗೆ ನೀವು ಎಲ್ಲೇ ಹೋದರೂ, ಮಾಲ್ಸ್ಗಳಿಗೆ ಹೋಗಿ, ಎಲ್ಲಾದರೂ ಹೋಗಿ, ನಿಮ್ಮನ್ನು ಫಸ್ಟ್ ಏನು ಮಾಡ್ತಾರೆ? ಟೆಂಪ್ರೇಚರ್ ಚೆಕ್ ಮಾಡ್ತಾರೆ.
ಓಕೆ ಕೋವಿಡ್ಗೋಸ್ಕರ, ಅದಕ್ಕೋಸ್ಕರ ಇದು ಇಂಪಾರ್ಟೆಂಟ್ ಆಗುತ್ತದೆ. ಓಕೆ, ಈ ರೀತಿಯಾಗಿ ನಾವು ಕ್ವಶನ್ಸ್ ಅನ್ನು ಪ್ರಿಡಿಕ್ಟ್ ಮಾಡಬೇಕು ಸ್ನೇಹಿತರೆ. ಈ ಡಿಗ್ರಿ ಸೆಲ್ಸಿಯಸ್ ಅನ್ನು ಫ್ಯಾರನ್ಹೀಟ್ಗೆ, ಡಿಗ್ರಿ ಫ್ಯಾರನ್ಹೀಟನ್ನು ಡಿಗ್ರಿ ಸೆಲ್ಸಿಯಸ್ಗೆ ಯಾವ ರೀತಿಯಾಗಿ ಕನ್ವರ್ಟ್ ಮಾಡಬಹುದು. ಡಿಗ್ರಿ ಸೆಲ್ಸಿಯಸ್ ಈಸ್ ಈಕ್ವಲ್ ಟು 5/9 ಎಫ್ ಮೈನಸ್ 32. ದಿಸ್ ಈಸ್ ದ ಟ್ರಿಕ್, ದಿಸ್ ಈಸ್ ದ ಫಾರ್ಮುಲಾ ಯೂಸಿಂಗ್ ವಿಚ್ ವಿ ಕ್ಯಾನ್ ಕನ್ವರ್ಟ್ ಡಿಗ್ರಿ ಸೆಲ್ಸಿಯಸ್ ಇಂಟು ಡಿಗ್ರಿ ಫ್ಯಾರನ್ಹೀಟ್. ಈ ಒಂದು ರಿಲೇಷನ್ನ ಯೂಸ್ ಮಾಡಿ ನಾವು, ಅವನು ಡಿಗ್ರಿ ಸೆಲ್ಸಿಯಸ್ ಕೊಟ್ಟು ಫ್ಯಾರನ್ಹೀಟ್ ಅವರು ಕೇಳಿ, ಡಿಗ್ರಿ ಫ್ಯಾರನ್ಹೀಟ್ ಕೊಟ್ಟು ಡಿಗ್ರಿ ಸೆಲ್ಸಿಯಸ್ ಅವರು ಕೇಳಿ, ಯಾವ್ದು ಕೇಳಿದ್ರು ಇದು ಒಂದೇ ಫಾರ್ಮುಲಾ ಸಾಕು. ಈಗ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್, ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್, ನೀರಿನ ಕುದಿಯುವ ಬಿಂದು ನಮಗೆಲ್ಲರೂ ಗೊತ್ತಿರೋದು 100 ಡಿಗ್ರಿ ಸೆಲ್ಸಿಯಸ್. ಅದು ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಆಯ್ತು, ಡಿಗ್ರಿ ಫ್ಯಾರನ್ಹೀಟ್ ಅಲ್ಲಿ ಎಷ್ಟಾಗುತ್ತದೆ ಅಂತ ಕೇಳಿದ್ರೆ, ಯೂಸ್ ದಿಸ್ ಫಾರ್ಮುಲಾ. ನೀರಿನ ಕುದಿಯೋ ಬಿಂದು, ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ನೋಡಿ, 100 ಡಿಗ್ರಿ ಸೆಲ್ಸಿಯಸ್ ಇದು ಗೊತ್ತು, 5/9 ಎಫ್ ಮೈನಸ್ 32 ಕ್ಯಾನ್ಸಲ್ ಮಾಡ್ಬೋದು, ಮೇಲೆ ಮೇಲೆ ಕ್ಯಾನ್ಸಲ್ ಮಾಡ್ಬೋದು. 5 1 5 20 9 ಈ ಸಹ ಕಳಿಸಿಬಿಟ್ರೆ 180 ಆಗುತ್ತದೆ. ಈ ಸೈಡ್ ಏನಾಗ ಉಳಿತು, ಎಫ್ ಮೈನಸ್ 32, ಎಫ್ ಬೇಕು ಅಂದರೆ ಮೈನಸ್ 32ನೇ ಈ ಸಹ ಕಳಿಸಿಬಿಡಿ, 180 + 32 ಆಗುತ್ತದೆ. ಅದರರ್ಥ 212 ಡಿಗ್ರಿ ಫ್ಯಾರನ್ಹೀಟ್ ಅಂದರು ಒಂದೇ, 100 ಡಿಗ್ರಿ ಸೆಲ್ಸಿಯಸ್ ಅಂದರು ಒಂದೇ. ಇದು ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್, ನೀರಿನ ಕುದಿಯುವ ಬಿಂದು. ಇದು ಡಿಗ್ರಿ ಫ್ಯಾರನ್ಹೀಟ್ ಅಲ್ಲಿ ಡಿಗ್ರಿ ಸೆಲ್ಸಿಯಸ್. ಅವನು ಇದನ್ನು ಕೊಟ್ಟು ಅದನ್ನಾದರೂ ಕೇಳಿ, ಅದನ್ನು ಕೊಟ್ಟು ಇದನ್ನಾದರೂ ಕೇಳಿ, ವಿ ಕ್ಯಾನ್ ಗೋ ವಿತ್ ದ ಸೇಮ್ ಫಾರ್ಮುಲಾ. ಅವ್ನು ಡಿಗ್ರಿ ಫ್ಯಾರನ್ಹೀಟೇ ಕೊಟ್ಟರೆ ಇಲ್ಲಿ ಏನು ಬರೀಬೇಕು, 212 ಬರೀಬೇಕು ಅಷ್ಟೆ, ಬರೆದು ಬಿಟ್ಟರೆ ಡಿಗ್ರಿ ಸೆಲ್ಸಿಯಸ್ ಡೈರೆಕ್ಟೇ ಸಿಕ್ಬಿಡುತ್ತೆ. ಓಕೆ, ಸೊ ಈಗ ಡಿಗ್ರಿ ಸೆಲ್ಸಿಯಸ್ ಕೊಟ್ಟಿರೋದ್ರಿಂದ ಈ ಸೈಡ್ 100 ಡಿಗ್ರಿ ಸೆಲ್ಸಿಯಸ್ ಬರೆದು ಇದನ್ನು ಹಾಗೆ ಬರೀಬೇಕು. ಇವೆಲ್ಲ ಎಫ್ ಅನ್ನು ಇಲ್ಲೇ ಇಟ್ಕೊಂಡು ಬಲಗಡೆ ಇಟ್ಕೊಂಡು ಮಿಕ್ಕಿದೆಲ್ಲವನ್ನು ಎಡಗಡೆ ಶಿಫ್ಟ್ ಮಾಡಿಬಿಡಿ, ಯು ವಿಲ್ ಗೆಟ್ ದ ಆನ್ಸರ್. ಈಗ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ಯಾವ ಪಾಯಿಂಟ್ನಲ್ಲಿ ಡಿಗ್ರಿ ಸೆಲ್ಸಿಯಸ್ ಮತ್ತು ಡಿಗ್ರಿ ಫ್ಯಾರನ್ಹೀಟ್ ಎರಡೂ ಸೇಮ್ ಇರುತ್ತವೆ ಅಂತ ಕೇಳಿದಾನೆ ಆಲ್ರೆಡಿ PSI ಎಕ್ಸಾಮ್ಗೆ ಬಂದಿರೋದು. ದ ಆನ್ಸರ್ ಈಸ್ -40. -40 ಡಿಗ್ರಿ ಸೆಲ್ಸಿಯಸ್ ಇದ್ದಾಗ ಡಿಗ್ರಿ ಫ್ಯಾರನ್ಹೀಟ್ ಕೂಡ ಎಷ್ಟು ಬರುತ್ತದೆ, -40 ಬರುತ್ತದೆ. ಇದನ್ನು ಬಯಟ್ ನೋಡಿ ಕ್ಲೀನಾಗಿ, ಅದು ಹೇಗೆ ಅಂತ ಈಗ ನಾನು ಪ್ರೂವ್ ಮಾಡಿ ತೋರಿಸ್ತೀನಿ ನೋಡಿ. ಹೌ ದೇ ಆರ್ ಸೇಮ್, -40 ಡಿಗ್ರಿ ಸೆಲ್ಸಿಯಸ್ ಈಸ್ ಈಕ್ವಲ್ ಟು 5/9 ಎಫ್ ಮೈನಸ್ 32. 5/9 ಹಾಗೆ ಇರಲಿ, ಡಿಗ್ರಿ ಫ್ಯಾರನ್ಹೀಟ್ ಅದನ್ನ ಈಗೇನು ಬರೆಯೋಣ, -40 ಬರೆಯೋಣ, -32. ಯಾಕೆಂದ್ರೆ -40 ಡಿಗ್ರಿ ಸೆಲ್ಸಿಯಸ್, -40 ಡಿಗ್ರಿ ಫ್ಯಾರನ್ಹೀಟ್. 5/9 -40 -32 ಅಂದರೆ ಇದು -72 ಆಗುತ್ತದೆ. 9 1 9 8 8 5 40 ಮತ್ತೆ ಮೈನಸ್, ಅಂದರೆ ಡಿಗ್ರಿ ಫ್ಯಾರನ್ಹೀಟ್ ಅಷ್ಟೇ ಆಯಿತು, ಇದು ಕೂಡ ಅಷ್ಟೇ, ಎರಡು ಸೈಡ್ ಸೇಮ್. ಸೊ ಡಿಗ್ರಿ ಸೆಲ್ಸಿಯಸ್ ಹಾಗೂ ಡಿಗ್ರಿ ಫ್ಯಾರನ್ಹೀಟ್ ಎರಡು ಒಂದೇ ಇರೋದು ಎಷ್ಟು ಟೆಂಪರೇಚರ್ ಇದ್ದಾಗ, -40 ಡಿಗ್ರಿ ಇದ್ದಾಗ. ಇದನ್ನು ಆಲ್ರೆಡಿ PSI ಎಕ್ಸಾಮಲ್ಲಿ ಕೇಳಲಾಗಿದೆ ಸ್ನೇಹಿತರೆ. ಸೊ PSI ಎಕ್ಸಾಮ್ ಹತ್ರ ಬರ್ತಾ ಇರೋದ್ರಿಂದ ಚೆನ್ನಾಗಿ ಓದಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಈ ಒಂದು ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ನಿಮಗೆಲ್ಲರೂ ಧನ್ಯವಾದಗಳು. ಥ್ಯಾಂಕ್ ಯು.